ಹಳೆ ಶಾಸಕರು ಯಾಕೆ ಸೋತರು ಅಂತ ಅದು ಕಾರಣ ಹೇಳ್ತೀನಿ. ದಯವಿಟ್ಟು ನೋಡಿ, ಯಾವತ್ತೂ ನಾವು ಸುಮ್ಮನೆ ಬ್ಲೈಂಡ್ ಆಗಿ 1000 ಜನ ಜೈಕಾರ ಆಗಿದ ತಕ್ಷಣ ನಾವು ಗೆಲ್ಲಲ್ಲ. ಏನಾಗೋದು ಈಗ ಸಿಂಪಲ್ ನನ್ನ ಎಕ್ಸಾಂಪಲ್ ಹೇಳ್ತೀನಿ. ದಿನಕ್ಕೆ ನನಗೆ 10 ಜನ ಬಂದು ಮನವಿ ಕೊಡ್ತಾರೆ, ಆಯಿತು 10 ಜನಕ್ಕೂ ಸ್ಪಂದಿಸ್ತೀನಿ. 10 ದಿನಕ್ಕೆ ಎಷ್ಟು ಜನ? 100 ಜನ. ತಿಂಗಳಿಗೆ ಎಷ್ಟು ಜನ? 300 ಜನ. ವರ್ಷಕ್ಕೆ 3000. 5 ವರ್ಷಕ್ಕೆ ನಾನು ಅಮ್ಮಮ್ಮ ಅಂದರೂ 15,000 ಜನ ಕಷ್ಟಕ್ಕೆ ಮಾತ್ರ ಸ್ಪಂದಿಸೋಕ್ಕೆ ಸಾಧ್ಯ. ಹಂಗಾದ್ರೆ ಇನ್ನು 1,90,000 ಜನ ಏನಾಗೋದು? ಸೊ ಹಂಗಾದ್ರೆ ನಾವೀಗ 212,000 ಜನರು ಹೆಂಗೆ ತಲುಪಬೇಕು? ಅದಕ್ಕೆ ನಾನೀಗ IIT ಡಿಪಾರ್ಟ್ಮೆಂಟ್ನ ಮಾತಾಡಿದ್ದೀನಿ. ಮುಂದಿನ ವಾರ MLA ಪ್ರದೀಪ್ ಈಶ್ವರ್ ಅಂತ ವೆಬ್ಸೈಟು, ಪೋರ್ಟಲ್ಲು, ಆ್ಯಪು ಮೂರು ಲಾಂಚ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಕುತ್ಕೊಂಡು ಇಲ್ಲ ನಿಯರ್ ಬೈ ಸೈಬರ್ ಸೆಂಟ್ರಿಗೆ ಹೋಗಿ ನನ್ನ ವೆಬ್ಸೈಟ್ ಒಳಗೆ ಹೋಗಿ, MLA ಪ್ರದೀಪ್ ಈಶ್ವರ್ ವೆಬ್ಸೈಟ್ಗೆ ಹೋಗಿ, ಅಣ್ಣ ನಮ್ಮ ವಾರ್ಡ್ ಇದು ನಮ್ಗೆ ನೀರು ಸಮಸ್ಯೆ ಇದೆ ಅಂತ ನೀವು ಎಂಟ್ರಿ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಸಾಕು, 24 ಅವರ್ಸಲ್ಲಿ ನನ್ನ ಆಫೀಸಿಂದ ನಿಮಗೆ ಕಾಲ್ ಬರುತ್ತೆ. ಸಾಲ್ವ್ ಮಾಡೋಕ್ಕಾದರೆ ಅದನ್ನು ಸಾಲ್ವ್ ಮಾಡ್ತೀವಿ, ಮಾಡೋಕ್ಕಾಗಲ್ಲ ಅಂದರೆ ಯಾವ ಕಾರಣಕ್ಕೆ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಕಾರಣ ಆದರೂ ಹೇಳ್ತೀವಿ. ನಾನೀಗ IIT ಅವ್ರ ಜೊತೆ 3 ದಿನ ಮೀಟಿಂಗ್ ಮಾಡಿದ್ದೀನಿ. ನಾವು ಇವತ್ತು ಪ್ರತಿಯೊಬ್ಬರನ್ನ ತಲುಪಬೇಕು. ಯಾಕೆ ಈಗ ಅಭಿವೃದ್ಧಿ ಮಂತ್ರ ಜಪಿಸ್ತಾ ಇದ್ರಲ್ಲ BJPಯವರು, ಯಾಕೆ ಸೋತರು? ಯಾಕೆ ಸೋತರು? ಪ್ರತಿಯೊಬ್ಬರನ್ನ ತಲುಪೋದಿಕ್ಕೆ ಅವ್ರು ಫೇಲ್ ಆಗಿದ್ರು.